ಹಲೋ, ನಾನು ಭಾರತಿ. www.learnlikeachildren.blogspot.com ನಿಂದ. ಸ್ನೇಹಿತರೆ, ಇವತ್ತು ನಾವು ದಿನಕ್ಕೊಂದು ಪ್ರಶ್ನೆ ಅಥವಾ ಪಾಸಿಂಗ್ ಪ್ರಶ್ನೆ ಅಥವಾ ಮುಖ್ಯ ಪ್ರಶ್ನೆ ವಿಡಿಯೋ ಸರಣಿಯಲ್ಲಿ ಆರನೇ ದಿನದ ಪ್ರಶ್ನೆಯನ್ನು ಇವತ್ತು ನೋಡ್ತಾ ಇದ್ದೀವಿ. ಈ ಆರನೇ ದಿನದ ಪ್ರಶ್ನೆಯನ್ನು ಕಲಿಯೋದಕ್ಕೆ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಘಟಕ ತ್ರಿಭುಜಗಳು. ಈ ತ್ರಿಭುಜಗಳು ಘಟಕದಲ್ಲಿ 4 ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ, ಅದು ನಮ್ಮ ಪ್ರಮೇಯ. ಸೊ ಸಮರೂಪ ತ್ರಿಭುಜಗಳಿಗೆ ಸಂಬಂಧಪಟ್ಟಂತಹ ಪ್ರಮೇಯವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಜೊತೆಗೆ ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥ ಪ್ರಮೇಯ ಅತ್ಯಂತ ಫೇಮಸ್ ಆಗಿರುವಂತಹ ಪೈಥಾಗೋರಸ್ ಪ್ರಮೇಯ. ಈ ಪೈಥಾಗೋರಸ್ ಪ್ರಮೇಯ ಅಥವಾ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂಥ ಪ್ರಮೇಯ ಅಥವಾ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಅಂದರೆ ಮೂಲ ಸಮಾನುಪಾತತೆಯ ಪ್ರಮೇಯ. ಈ ಮೂರು ಪ್ರಮೇಯದಲ್ಲಿ ಒಂದು ಪ್ರಮೇಯವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಪ್ರಮೇಯದ ವಿಶೇಷತೆ ಏನು ಅಂತ ಹೇಳಿದ್ರೆ, ನಾನು ಕಲಿಸ್ತಾ ಇರುವಂಥ ವಿಧಾನದಲ್ಲಿ ನೀವು 5 ನಿಮಿಷದಲ್ಲೇ ಬರೆದ್ಬಿಡ್ಬೋದು. ಅಷ್ಟು ಸುಲಭವಾಗಿ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಯಾರು ಕಲಿಬಹುದು ಅಂತ ಹೇಳಿದ್ರೆ, ಯಾರು 28 ಅಂಕಗಳಿಗೆ ಪ್ರಯತ್ನಿಸ್ತಾ ಇರ್ತಾರೋ, ನನಗೆ ಗಣಿತ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ, ನಾನು ಮೊದಲು 28 ಅಂಕ ತೆಗೆಯೋ ಕಡೆ ಗಮನ ಹರಿಸ್ತೀನಿ, ನಂತರ ಸ್ಕೋರಿಂಗ್ ಬಗ್ಗೆ ತಲೆ ಕೆಡಿಸ್ಕೋತೀನಿ ಅನ್ನುವಂತಹ ಮಕ್ಕಳಿಗೆ, ಜೊತೆಗೆ ಇದರಲ್ಲಿ ನಾನು ನ್ಯೂಮೋನಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನ್ಯೂಮೋನಿಕ್ಸ್ ಅಂದರೆ ನಿಮ್ಮ ಜೀವನದ ಘಟನೆಗಳನ್ನು ಹೋಲಿಕೆ ಮಾಡಿಕೊಂಡು ಗೊತ್ತಿರುವಂಥ ವಿಷಯವನ್ನು ತಿಳ್ಕೊಂಡು ಅದರಿಂದ ಗೊತ್ತಿಲ್ಲದಿರುವಂಥ ವಿಷಯವನ್ನು ಕಲಿಯುವಂಥದ್ದು. ಸೊ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ ಪೈಥಾಗೋರಸ್ ಪ್ರಮೇಯ. ಸ್ನೇಹಿತರೆ, ಪೈಥಾಗೋರಸ್ ಪ್ರಮೇಯದ ಹೇಳಿಕೆಯನ್ನು ಒಂದ್ಸಲ ಓದೋಣ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಸೊ ಈ ಹೇಳಿಕೆಯಲ್ಲಿ ನಿಮಗೆ ಇಷ್ಟವಾಗಿರುವಂಥ 2 ಪದಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಈ ಪದಗಳು ನಿಮಗೆ ತುಂಬ ಪರಿಚಯ ಆದರೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ಪೈಥಾಗೋರಸ್ ಪ್ರಮೇಯ ಅಂತ. ಸೊ ಅಂಥ 2 ವರ್ಡು ನೀವು ಹುಡುಕೊಡು ಅಂತ ನನಗೇನಾದ್ರು ಕೇಳಿದ್ರೆ, ನಾನು ಮೊದಲೇ ವರ್ಡ್ ನಿಮಗೆ ಹುಡುಕೊಡೋದು ವಿಕರ್ಣ. ಈ ಪ್ರಮೇಯದ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಒಂದು ವಿಕರ್ಣ, ಇನ್ನೊಂದು ವರ್ಗ. ವರ್ಗ ಮತ್ತು ವಿಕರ್ಣ ಯಾವ ಹೇಳಿಕೆಯಲ್ಲಿ ಸಿಗ್ತಾವೋ ಅದು ಪೈಥಾಗೋರಸ್ ಪ್ರಮೇಯ ಅನ್ನೋದನ್ನು ನೀವು ನಿಮ್ಮ ಮೈಂಡಿಗೆ ತಗೋಬೋದು. ಜೊತೆಗೆ ಈ ಪೂರ್ತಿ ಹೇಳಿಕೆಯನ್ನು ನೋಡಿ, ಇದರಲ್ಲಿ 2 ಭಾಗಗಳನ್ನು ಮಾಡ್ಕೊಳ್ಳಿ. ಮೊದಲೇ ಭಾಗ ನಿಮಗೆ ದತ್ತ ಬರೆಯೋದಕ್ಕೆ ಮತ್ತು ಚಿತ್ರ ಹಾಕೋದಕ್ಕೆ ಹೆಲ್ಪ್ ಮಾಡ್ತದೆ. ಎರಡನೇ ಭಾಗ ನಿಮಗೆ ಸಾಧನೀಯವನ್ನು ಬರೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೊದಲೇ ಭಾಗದಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ಅಂತ ಇದೆ. ಸೊ ಒಂದು ಲಂಬಕೋನ ತ್ರಿಭುಜವನ್ನು ಮೊದಲು ನಾವು ಡ್ರಾ ಮಾಡ್ಕೊಳ್ಳೋಣ. ಲಂಬಕೋನ ತ್ರಿಭುಜ ಇಲ್ಲಿ ಆಲ್ರೆಡಿ ನಾನು ಡ್ರಾ ಮಾಡಿಬಿಟ್ಟಿದ್ದೀನಿ, ಕೇವಲ ಲಂಬಕೋನವನ್ನು ಇಲ್ಲಿ ತೋರಿಸೋಣ. ಸೊ ಇದು ನಮ್ಮ ಲಂಬಕೋನ ತ್ರಿಭುಜ ವಿತ್ ಬಿನಲ್ಲಿ ಲಂಬಕೋನ ಇದೆ. ಓಕೆ, ಈಗ ನಾವು ಈ ಚಿತ್ರವನ್ನು ನೋಡಿ ದತ್ತವನ್ನು ಬರೆಯೋಣ. ದತ್ತವನ್ನು ಬರೀಬೇಕು ಅಂತ ಹೇಳಿದ್ರೆ, ಜಸ್ಟ್ ಚಿತ್ರದಲ್ಲಿ ನಮ್ಗೆ ಏನೇನು ಕಾಣಿಸ್ತದೋ ಅದೆಲ್ಲವನ್ನು ಬರ್ಕೋಬೇಕು. ಸೊ ಒಂದು ಲಂಬಕೋನ ತ್ರಿಭುಜದಲ್ಲಿ ಅಂತ ಇರೋದ್ರಿಂದ ನಾವು ಚಿತ್ರದಲ್ಲೂ ಕೂಡ ಅದನ್ನೇ ಡ್ರಾ ಮಾಡಿದ್ದೀವಿ. ಮತ್ತೆ ನಾನು ಅದನ್ನೇ ಬರೀತೀನಿ. ತ್ರಿಭುಜ ABC 1, ಲಂಬಕೋನ ತ್ರಿಭುಜ ನಮಗೆ ಕಾಣಿಸ್ತಾ ಇದೆ, ಅದು ಲಂಬಕೋನ ತ್ರಿಭುಜ ಇದೆ. ಈ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಎಲ್ಲಿದೆ ಅನ್ನೋದನ್ನು ಒಂದು ಹೇಳ್ಬಿಡೋಣ. ಸೊ ABC ನಲ್ಲಿ ಲಂಬಕೋನ ಇದೆ. ಅದನ್ನೇ ನಾನು ಹೇಗೆ ಬರೀತೀನಿ ಅಂತ ಹೇಳಿದ್ರೆ, ABC ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ದತ್ತ ಮುಗೀತು, 2 ವಾಕ್ಯದಲ್ಲಿ ನಾವು ದತ್ತವನ್ನು ಮುಗಿಸ್ಬಿಟ್ವಿ. ನೆಕ್ಸ್ಟು ನಾವು ಸಾಧನೀಯಕ್ಕೆ ಹೋಗಬೇಕು. ಸಾಧನೀಯದಲ್ಲಿ ಏನಾಗುತ್ತೆ ಅಂದರೆ, ಇನ್ನರ್ಧ ಹೇಳಿಕೆಯನ್ನು ನಾವು ಉಪಯೋಗಿಸ್ಕೊಳ್ತೀವಿ. ವಿಕರ್ಣದ ಮೇಲಿನ ವರ್ಗವು, ವಿಕರ್ಣ ಅಂತ ಹೇಳಿದ್ರೆ ಲಂಬಕೋನಕ್ಕೆ ಎದುರಾಗಿರುವಂತಹ ಬಾಹುವನ್ನು ವಿಕರ್ಣ ಅಂತ ಕರಿತೀವಿ. ಈ ವಿಕರ್ಣವನ್ನು ಬರ್ಕೊಳ್ತೀನಿ AC. ಇದರ ಮೇಲಿನ ವರ್ಗ ಅಂದರೆ ವರ್ಗ ಯಾವುದಕ್ಕೆ ಸಮ ಇರ್ತದೆ? ಉಳಿದೆರಡು ಬಾಹುಗಳು AB ಮತ್ತು AC ಇವುಗಳ ವರ್ಗಗಳು, ನೋಡಿ ವರ್ಗಗಳು, ಮೊತ್ತ ಅಂದ ತಕ್ಷಣ ಪ್ಲಸ್. ಇದು ನಮ್ಮ ಸಾಧನೀಯ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಈಗ ನಾವು ಸಾಧನೀಯವನ್ನು ಕೂಡ ಬರ್ಕೊಂಡ್ವಿ. ನೆಕ್ಸ್ಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ರಚನೆ.
ರಚನೆಯಲ್ಲಿ ನಾವು ಸಾಧನೆಯನ್ನು ಮಾಡೋದಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಕೋತೀವಿ. ಸೊ ನಾವು ಸಾಧನೆಯನ್ನು ಮಾಡೋದಕ್ಕೆ ನಮಗೆ ಒಂದು ಲಂಬ ಬೇಕು, ಆ ಲಂಬವನ್ನು ನಾನಿಲ್ಲಿ ಎಳಿತಾ ಇದ್ದೀನಿ. ಈ ಲಂಬಕ್ಕೆ ಹೆಸರು ಡಿ ಅಂತ ಕೊಡೋಣ. ಬಿ ಡಿ ಲಂಬ ಎ ಸಿ ರಚಿಸಿದೆ. ಸೊ ಇದಿಷ್ಟು ಆಯಿತು ದತ್ತ ಸಾಧನೀಯ ರಚನೆ. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಸಾಧನೆ. ಸ್ನೇಹಿತರೆ, ನಾವು ಸಾಧನೆಗೂ ಹೋಗೋಕ್ಕೂ ಮುಂಚೆ ನಾನೊಂದು ಸಣ್ಣ ನಿಮೋನಿಕ್ಸ್ ಹೇಳ್ತೀನಿ ನಿಮಗೆ. ನಾನು ಹೇಳಿದ್ದೆ ನಿಮೋನಿಕ್ಸಿಂದ ನಾನು ಈ ಪ್ರಮೇಯವನ್ನು ನಿಮಗೆ ಕಲಿಸ್ತೀನಿ ಅಂತ. ಆ ನಿಮೋನಿಕ್ಸ್ ಏನು ಅಂತ ಹೇಳಿದ್ರೆ, ನಾನು ನಿಮಗೊಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಒಂದು ಊರಿದೆ, ಹೀಗೆ ಈ ಊರ ಮಧ್ಯೆ ಒಂದು ನದಿ ಹಾಯ್ದು ಹೋಗಿದೆ. ಊರ ಮಧ್ಯೆ ಒಂದು ನದಿ ಹರ್ಕೊಂಡು ಹೋಗಿದೆ. ಈ ನದಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಊರನ್ನ ಒಂದೇ ಆಕಾರದ ಎರಡು ಪುಟಾಣಿ ಊರುಗಳಾಗಿ ವಿಭಾಗಿಸಿದೆ. ಎರಡು ಪುಟಾಣಿ ಹಳ್ಳಿಗಳು, ಒಂದು ದೊಡ್ಡ ಹಳ್ಳಿ ಇತ್ತು ಮೊದಲು, ಮೊದ್ದೆ ನದಿ ಹರಿದೋಗಿರೋದ್ರಿಂದ ಎರಡು ಬೇಬಿ ಊರುಗಳು ಅಥವಾ ಬೇಬಿ ಹಳ್ಳಿಗಳು ಉಂಟಾಗಿದ್ದಾವೆ. ಬೇಬಿ ಅಂತ ಹೇಳಿದ್ರೆ ಪುಟಾಣಿದು ಅಂತ ನಾವು ಹೇಳ್ತೀವಿ. ಬೇಬಿ ಒನ್, ಬೇಬಿ ಟು, ಸರಿನಾ? ಈ ಪೂರ್ತಿ ಮೊದಲಿತ್ತಲ್ಲ ಊರು ಅಥವಾ ಹಳ್ಳಿ, ಅದನ್ನು ನಾವು ಮಮ್ಮಿ ಅಂತ ಕರೆಯೋಣ. ಎಂ ಯು ಎಂ ಎಂ ವೈ, ಮಮ್ಮಿ. ಸೊ ಮಮ್ಮಿ ಮಮ್ಮಿ ಊರ ಮಧ್ಯೆ ಒಂದು ನದಿ ಹರಿದೋಗಿರೋದ್ರಿಂದ ಎರಡು ಪುಟ್ಟ ಪುಟ್ಟ ಹಳ್ಳಿಗಳಾದವು. ಅದನ್ನು ನಾವು ಬೇಬಿ ಒನ್, ಬೇಬಿ ಟು ಅಂತ ಕರೆದ್ವಿ. ಇದರಿಂದ ಏನಾಯಿತು, ನೀವು ಯಾಕೆ ಈ ಥಿಯರಂಗೆ ಈ ಸ್ಟೋರಿ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈಗ ಈ ಬೇಬಿ ಒನ್, ಬೇಬಿ ಟು ಹಳ್ಳಿಗಳು ಒಂದೇ ಆಕಾರವನ್ನು ಹೊಂದಿವೆ. ಸೈಜಲ್ಲಿ ಚಿಕ್ಕದಾಗಿರ್ಬೋದು ಮಮ್ಮಿಕಿನ, ಒಂದಕ್ಕೊಂದು ಕೂಡ ಸೈಜಲ್ಲಿ ಸೇಮ್ ಇರಲಿಕ್ಕಿಲ್ಲ, ಬಟ್ ಆಕಾರದಲ್ಲಿ ಒಂದೇ ಆಗಿದ್ದಾವೆ. ಆಕಾರದಲ್ಲಿ ಒಂದೇ ಆಗಿದ್ದು ಸೈಜಲ್ಲಿ ಬೇರೆ ಬೇರೆ ಇರುವಂತಹ ಆಕೃತಿಗಳನ್ನು ನಾವು ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಸೊ ಬೇಬಿ ಒನ್, ಬೇಬಿ ಟು, ಮಮ್ಮಿ ಮೂರು ಕೂಡ ಆಕಾರದಲ್ಲಿ ಒಂದೇ ಆಗಿದ್ದಾವೆ, ಬಟ್ ಗಾತ್ರದಲ್ಲಿ ಸೈಜಲ್ಲಿ ಬೇರೆ ಬೇರೆ ಆಗಿದ್ದಾವೆ. ಯಾಕೆಂದರೆ ಮಮ್ಮಿ ದೊಡ್ಡದಿತ್ತು, ಬೇಬಿ ಎರಡು ಚಿಕ್ಕವಿದ್ದಾವೆ. ಸೊ ಈ ಕಾನ್ಸೆಪ್ಟನ್ನು ನಾವು ಸಾಧನೆಯಲ್ಲಿ ಉಪಯೋಗಿಸ್ತೀವಿ ಮೊದಲೇದು. ಎರಡನೇದು, ಒಂದು ರೇಖೆಯನ್ನು ನೀವು ಹಂಚಬೇಕಾದ್ರೆ, ಇವಾಗ ಫಸ್ಟು ಇದನ್ನು ಮಮ್ಮಿ ತೊಗೊಂಡಿರ್ತದೆ, ಸೆಲೆಕ್ಟ್ ಮಾಡಿಕೊಂಡಿರ್ತದೆ. ಸೊ ಮಗುಗೂ ಒಂದು ಇದೇ ರೀತಿಯಾಗಿರೋಂಥದ್ದು ಸೆಲೆಕ್ಟ್ ಮಾಡಿ ಕೊಡ್ತದೆ ಫಸ್ಟ್ ರೌಂಡಲ್ಲಿ. ಸೆಕೆಂಡ್ ರೌಂಡಲ್ಲಿ ಏನು ಮಾಡ್ತದೆ ಮಮ್ಮಿ ಅಂತ ಹೇಳಿದ್ರೆ, ತನಗಿಷ್ಟವಾಗಿರುವಂಥದ್ದು ತಾನು ತೊಗೊಂಡಿರುವಂಥ ರೇಖೆಯನ್ನು ಮಗುಗೋಸ್ಕರ ಬಿಟ್ಟು ತಾನು ಮತ್ತೊಂದನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೆ. ಈ ಲಾಜಿಕನ್ನು ಕೂಡ ನಾವು ಸಾಧನೆಯಲ್ಲಿ ಹಾಕ್ತೀವಿ ಸ್ನೇಹಿತರೆ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಹಾಕೋದು ಅಂತ. ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆಯಾ? ಈಗ ಸಾಧನೆಯನ್ನು ನೋಡೋಣ. ಸಾಧನೆಯಲ್ಲಿ ನಾವು ಈ ಪೂರ್ತಿ ತ್ರಿಭುಜವನ್ನು ಮೂರು ಭಾಗಗಳಾಗಿ ಮಾಡಿಕೊಳ್ಳೋಣ. ಮೊದಲೇ ಭಾಗವನ್ನು ಬೇಬಿ ಒನ್ ಅಂತ ಕರೆಯೋಣ, ಎರಡನೇ ಭಾಗ ಬೇಬಿ ಟು, ಪೂರ್ತಿ ತ್ರಿಭುಜವನ್ನು ಮಾಮ್ ಅಥವಾ ಮಮ್ಮಿ ಅಂತ ಕರೆಯೋಣ. ಓಕೆ, ಮೊದಲೇ ಬೇಬಿ ತಗೊಳ್ಳೋಣ. ಇದು ಬೇಬಿ ಎ ಬಿ ಡಿ, ಇದನ್ನು ತಗೊಳ್ಳೋಣ. ಸೊ ಬರೀತೀನಿ, ತ್ರಿಭುಜ ಎ ಬಿ ಡಿ, ಇದು ಸಮರೂಪಿಯಾಗಿದೆ. ಯಾರಿಗೆ? ಮಮ್ಮಿಗೆ. ಎ ಬಿ ಸಿ, ಓಹೋ ಈಸಿ ಇದೆ ಇದು. ಮಮ್ಮಿ ಅಂದ ತಕ್ಷಣ ನಾವು ದೊಡ್ಡ ತ್ರಿಭುಜವನ್ನು ತಗೊಳ್ತೀವಿ. ಇವು ಯಾಕೆ ಸಮರೂಪಿಗಳಾಗಿದ್ದಾವೆ ಅನ್ನೋದನ್ನು ನಾನು ನಿಮೋನಿಕ್ಸ್ ಕಲಿಸಿದ್ದೆ ಆವಾಗಲೇ, ಅದನ್ನೇ ಬರೀತೀನಿ ಸ್ನೇಹಿತರೆ. ಆ ನಿಮೋನಿಕ್ಸನ್ನು ಇದನ್ನು ನೀವು ಹೋಲಿಕೆ ಮಾಡ್ಕೊಳ್ಳಿ, ಎಕ್ಸಾಕ್ಟ್ಲಿ ಒನ್ ಸೆಕೆಂಡಲ್ಲಿ ನೀವು ಇದನ್ನು ಅರ್ಥ ಮಾಡ್ಕೊಂಬಿಡ್ತೀರ. ಬಿ ಲಂಬಕೋನದಿಂದ ಎಳೆದ ಲಂಬವು ಏನ್ ಮಾಡುತ್ತೆ ಅಂದ್ರೆ, ತ್ರಿಭುಜ ಎಬಿಸಿಯನ್ನು ಎರಡು ಸಮರೂಪಿ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಇದರರ್ಥ ಇಲ್ಲಿರುವಂತಹ ಬಿ ಡಿ
ಈ ಲಂಬಕೋನ ತ್ರಿಭುಜವನ್ನು ಎರಡು ಸಮರೂಪ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ, ಬೇಬಿ ಒನ್ ಬೇಬಿ ಟು ಅಂತ. ಆ ಎರಡು ತ್ರಿಭುಜಗಳು ಎಬಿಸಿ ತ್ರಿಭುಜಕ್ಕೆ ಸಮರೂಪವಾಗಿವೆ. ಇದರ ಅರ್ಥ ಎರಡೂ ಬೇಬಿ ಬೇಬಿ ತ್ರಿಭುಜಗಳು ಆ ಮಮ್ಮಿ ತ್ರಿಭುಜಕ್ಕೆ ಸಮರೂಪಿಯಾಗಿವೆ ಅಂತ ಅರ್ಥ. ಸೊ ಇದು ಒಂದು ಸ್ಟೇಟ್ಮೆಂಟ್ ಕಲ್ತುಬಿಟ್ರಿ ಅಂತ ಹೇಳಿದ್ರೆ ಇದರಲ್ಲಿ ಇನ್ನೇನು ಕಾರಣಗಳಲ್ಲಿ ಏನೂ ಬರೆಯಿಸ್ತಿಲ್ಲ. ಸೊ ಮೊದಲೇದು ಸಮರೂಪಿಗಳು ಅಂತ ಬರೆದ್ವಿ. ಒಂದ್ಸಲ ಸಮರೂಪಿಗಳನ್ನು ಬರೆದ ಮೇಲೆ ಅನುಪಾತವನ್ನು ಬರ್ಕೊಂಡ್ಬಿಡ್ತೀವಿ ಅಲ್ವಾ. ಸೊ ನಾನು ಮೊದಲು ಬೇಬಿಯಿಂದ ಶುರು ಮಾಡ್ತೀನಿ. ಬೇಬಿ ಎ ಡಿ ರೇಖೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತು, ಅವ್ರ ಮಮ್ಮಿ ಎ ಬಿ ರೇಖೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತು. ಓಕೆ, ಎ ಡಿ ಡಿವೈಡೆಡ್ ಬೈ ಎ ಬಿ, ಮೊದಲೇ ಅನುಪಾತ ಎ ಡಿ ಡಿವೈಡೆಡ್ ಬೈ ಎ ಬಿ ಈಸ್ ಈಕ್ವಲ್ ಟು. ಇವಾಗ ಮಮ್ಮಿ ಏನು ಮಾಡ್ತದೆ, ಬೇಬಿಗೆ ತಾನು ತೆಗೆದುಕೊಂಡಿರುವಂತಹ ರೇಖೆಯನ್ನು ಬಿಟ್ಟುಕೊಡ್ತದೆ. ಸೊ ಇವಾಗ ಇದು ಬೇಬಿಗೆ ಹೋಯಿತು, ಬೇಬಿಗಿದು ಬಿಟ್ಟು ತಾನೆಲ್ಲಿಗೆ ಹೋಗುತ್ತೆ, ತಾನು ಉದ್ದವಾದ ರೇಖೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತದೆ. ಎ ಸಿ ಇಲ್ಲಿದೆ ನೋಡಿ, ಈ ಎ ಸಿ ರೇಖೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತದೆ. ಸೊ ಈಗ ನಾವು ಬೇಬಿಗೆ ಯಾವ್ದು ಬರಿಬೇಕು, ಮೊದಲು ಮಮ್ಮಿಗಿತ್ತಲ್ಲ ಅದೇ ಅಂದರೆ ಎ ಬಿ. ಇವಾಗ ಮಮ್ಮಿ ಬೇಬಿಗೆ ಬಿಟ್ಟು ಕೊಡ್ತು ತನ್ನ ಲೈನನ್ನು, ಅದಕ್ಕೆ ಎ ಬಿ ಕಾಮನ್ ಆಯಿತು. ಬೇಬಿ ಎ ಬಿ ಆಯಿತು, ಮಮ್ಮಿ ಎ ಸಿ ಆಯಿತು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ, ಎ ಬಿ ಇಂಟು ಎ ಬಿ. ಎಡಿ ಇಂಟು ಎ ಸಿ, ಇದನ್ನು ಒಂದು ಅಂತ ಕರೆಯೋಣ. ಇದೇ ರೀತಿ ಇನ್ನೊಂದು ಬೇಬಿ ಇದೆಯಲ್ಲ, ಬೇಬಿ ಟು. ಬೇಬಿ ಟು ನೀವೇ ಹೇಳಿಬಿಡಿ, ಈಗ ನಾನು ಬರೀತೀನಿ. ಬಿ ಡಿ ಸಿ ಹೇಳಿ ನನ್ನ ಜೊತೆ, ಬಿ ಡಿ ಸಿ ತ್ರಿಭುಜ ಸಮರೂಪಿ ತ್ರಿಭುಜ ಎ ಬಿ ಸಿ. ಸೂಪರ್, ನಿಮಗೂ ಅರ್ಥ ಆಯ್ತು. ಈಗ ಇವಾಗ ಬೇಬಿ ಯಾವುದು ಭಾಗವನ್ನು ತಗೊಳ್ತದೆ, ಬೇಬಿ ಡಿ ಸಿ ತಗೊಳ್ತದೆ. ಅವಾಗ ಎ ಡಿ ತಗೊಂಡಿದ್ವಲ್ಲ, ಹಾಗೆ ಇವಾಗ ಬೇಬಿ ಡಿ ಸಿ ಸೆಲೆಕ್ಟ್ ಮಾಡ್ಕೊಳ್ತದೆ ಇದು. ಸೊ ಡಿ ಸಿ, ಇದು ಡಿ ಸಿ ತಗೊಂಡಾಗ ಮಮ್ಮಿ ಬಿ ಸಿ ತಗೊಳ್ತದೆ. ಇಲ್ಲಿದೆಯಲ್ಲ, ಇದು ಮಮ್ಮಿ ತಗೊಳ್ತದೆ ಬಿ ಸಿ. ಮಮ್ಮಿ ಏನು ಮಾಡ್ತದೆ ನೆಕ್ಸ್ಟ್, ಬೇಬಿಗೆ ತನ್ನ ಬಿ ಸಿಯನ್ನು ಬಿಟ್ಟು ಕೊಡುತ್ತೆ. ಬಿಟ್ಟು ಕೊಟ್ಟು ತಾನು ಫುಲ್ಲು ದೊಡ್ಡ ಲೈನ್ ಎ ಸಿ ಅವಾಗಲೇ ತಗೊಂಡಿತ್ತಲ್ಲ, ಪುನಃ ಅದೇ ಲೈನನ್ನು ತಗೊಳ್ತದೆ ಎ ಸಿ. ನೋಡಿ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ಬಿ ಸಿ ಬಿ ಸಿ ಎರಡಿದೆ, ಡಿ ಸಿ ಎ ಸಿ. ಸೊ ಬರೆದ್ಬಿಡ್ತೀನಿ, ಬಿ ಸಿ ಇಂಟು ಬಿ ಸಿ ಈಜ್ ಈಕ್ವಲ್ ಟು ಡಿ ಸಿ ಇಂಟು ಎ ಸಿ. ಇದನ್ನು ನಾವು ಎರಡು ಅಂತ ಕರೆಯೋಣ. ಇಲ್ಲಿ ಎರಡು ತ್ರಿಭುಜಗಳು ಸಮರೂಪಿಗಳು ಅಂದಾಗಲೂ ಕೂಡ ಇದೇ ರೀಸನ್ ಬರೀಬೇಕು ಸ್ನೇಹಿತರೆ, ಅದನ್ನು ಮರಿಬಾರ್ದು. ಸೊ ಇವಾಗ ಒಂದು ಮತ್ತು ಎರಡನ್ನು ನಾನು ಕೂಡಿಸ್ತೀನಿ, ಕೂಡಿಸ್ದಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಒಂದು ಮತ್ತು ಎರಡನ್ನು ಕೂಡಲಾಗಿ ಕೂಡಿಸ್ಬಿಡೋಣ, ಏನಾಗುತ್ತೆ ನೋಡೋಣ. ಮೊದಲೇದು ಎ ಬಿ ಇಂಟು ಎ ಬಿ, ಎರಡು ಸಲ ಇದೆ, ಎ ಬಿ ಸ್ಕ್ವೇರ್ ಅಂತ ಬರ್ಕೋತೀನಿ. ಇಲ್ಲಿದೆ ನೋಡಿ ಎ ಬಿ ಎ ಬಿ, ಬೇಕಿದ್ರೆ ಇಲ್ಲೇ ಇನ್ನೊಂದು ಲೈನ್ ಬರೀರಿ, ತೊಂದರೆ ಏನಿಲ್ಲ. ಎ ಬಿ ಸ್ಕ್ವೇರ್ ಈಜ್ ಈಕ್ವಲ್ ಟು ಎ ಡಿ ಇಂಟು ಡಿ ಸಿ ಇಂಟು ಎ ಸಿ, ಇದನ್ನೇ ಒಂದು ಅಂದರೂ ಆಯಿತು. ಈಗ ನಾನು ಎ ಬಿ ಸ್ಕ್ವೇರ್ ಈಜ್ ಈಕ್ವಲ್ ಟು ಎ ಡಿ ಇಂಟು ಎ ಸಿ ಅಂತ ಬರ್ಕೊಂಡೆ. ಎರಡನೇದು ಇದು ಕೂಡ ಬಿ ಸಿ ಇಂಟು ಬಿ ಸಿ ಇದೆ ಅಲ್ವಾ, ಇದನ್ನು ಬಿ ಸಿ ಸ್ಕ್ವೇರ್ ಅಂತ ಬರ್ಕೊಳ್ರಿ, ಡಿ ಸಿ ಇಂಟು ಎ ಸಿ. ಓಕೆ, ಕೆಳಗಡೆ ಬಿ ಸಿ ಸ್ಕ್ವೇರ್ ಈಜ್ ಈಕ್ವಲ್ ಟು ಡಿ ಸಿ ಇಂಟು ಎ ಸಿ. ಇವೆರಡನ್ನು ನಾವು ಕೂಡಿದ್ವಿ ಅಂದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಯಾಕೆ ಅಂದರೆ ಅವೇನು ನಂಬರ್ಸ, ನಾವು ಕೂಡೋಕ್ಕೆ ಜಸ್ಟ್ ಪ್ಲಸ್ ಹಾಕಿ ಬರೆದು ಬಿಡೋದು ಅಷ್ಟೇ. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಇಲ್ಲೂ ಕೂಡ್ಬೋದು ಕೂಡೋಕ್ಕೂ ಮುಂಚೆ. ಓಕೆ, ಮೊದಲು ಕೂಡ್ಬಿಡೋಣ ಹೆಂಗಾರಾಗಲಿ. ಎ ಡಿ ಇಂಟು ಎ ಸಿ ಪ್ಲಸ್ ಬಿ ಸಿ ಇಂಟು ಎ ಸಿ, ನೀವು ನೋಡ್ತಾ ಇರ್ಬೋದು ಎರಡು ಎ ಸಿ ಇದ್ದಾವೆ,
ಸೊ ಈ ಎರಡು ಎ ಸಿಯನ್ನು ಕಾಮನ್ ತೆಗೆದ್ಬಿಡ್ತೀನಿ. ಎ ಸಿ ಕಾಮನ್ ತೆಗೆದೆ ಅಂತ ಹೇಳಿದ್ರೆ ಒಳಗೆ ಎ ಡಿ ಉಳಿತು ಇಲ್ಲಿ, ಪ್ಲಸ್ ಇಲ್ಲಿ ಡಿ ಸಿ ಉಳಿತು. ಎಸ್, ಎ ಸಿ. ಈಗ ನೋಡಿ ಎ ಡಿ ಪ್ಲಸ್ ಡಿ ಸಿ ಚಿತ್ರದಲ್ಲಿ ನೋಡಿ. ಎ ಡಿ ಅಂದರೆ ಇಲ್ಲಿಂದ ಇಲ್ಲಿವರೆಗೂ, ಡಿ ಸಿ ಅಂದರೆ ಪುನಃ ಇಲ್ಲಿಂದ ಇಲ್ಲಿವರೆಗೂ. ನಾನೇನು ಮಾಡ್ತೀನಿ, ವಾಯ್ ಆರ್ ಡಿ ಮೇಲೆ ಹೋಗೋದೇ ಇಲ್ಲ, ನೇರವಾಗಿ ಬಂದ್ಬಿಡ್ತೀನಿ. ಎ ಡಿ ಎಗರಿಸು, ಡಿ ಎಗರಿಸ್ಬಿಟ್ಟು ಅಂದರೆ ಎ ಸಿ ಡೈರೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಏನು ಬರ್ಕೋತೀನಿ, ಎ ಸಿ ಬರ್ಕೋತೀನಿ. ಸೊ ಇಲ್ಲಿ ಒಂದು ಎ ಸಿ ಇದೆ, ಇಲ್ಲೂ ಒಂದು ಎ ಸಿ ಇದೆ, ಎ ಸಿ ಸ್ಕ್ವೇರ್. ಎಡಕ್ಕೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಜಿಕ್ವಲ್ ಟು ಎ ಸಿ ಸ್ಕ್ವೇರ್. ನೋಡಿ, ನಮ್ಮ ಸಾಧನೆ ಸಿದ್ಧವಾಗಿದೆ. ಈ ರೀತಿ ಪ್ರಮೇಯವನ್ನು ಕಲಿಬೋದು. ನಾನು ಕಲಿಸೋದಕ್ಕೆ ನಿಧಾನ ಆಗಿರ್ಬೋದು ಸ್ನೇಹಿತರೆ, ಬಟ್ ಒಂದ್ಸಲ ಇದು ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಇದು ಬರೆಯೋದಕ್ಕೆ ನಿಮ್ಗೆ 5 ನಿಮಿಷ ಸಾಕು. ಸೊ 5 ನಿಮಿಷದಲ್ಲಿ ಈ ಪ್ರಮೇಯ ನಿಮಗೆ ಪರ್ಫೆಕ್ಟಾಗಿ ಬಂದು ಹೋಗುತ್ತೆ. ಚೆನ್ನಾಗಿ ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ. ಗಣಿತದಲ್ಲಿ ಮೇನ್ ಇರೋದು ಏನು ಅಂದರೆ ಲಾಜಿಕ್ ಅರ್ಥ ಮಾಡ್ಕೋಬೇಕು. ಪ್ರಾಕ್ಟೀಸ್ ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಕೈ ಕೂತ್ಕೊಳ್ಳಿ, ಸ್ವಲ್ಪ ಸ್ಟೆಪ್ಗಳು ನಮಗೆ ಫ್ಯಾಮಿಲಿಯರ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಸ್ವಲ್ಪ 1-2 ಸಲ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅಷ್ಟು ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಪೈಥಾಗೋರಸ್ ಪ್ರಮೇಯ ಬರೋ ಚಾನ್ಸಸ್ ಇದೆ. ಸೊ ಪ್ಲೀಸ್ ಡೋಂಟ್ ಇಗ್ನೋರ್, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದರಲ್ಲಿ ಇನ್ನೇನಾದ್ರು ಡೌಟ್ ಇದ್ದರೆ, ಅಥವಾ ಈ ಮೆಥಡ್ ಡಿಫಿಕಲ್ಟ್ ಇದೆ, ಇನ್ನೂ ಈಸಿ ಬೇಕು ಅಂತ ಹೇಳಿದ್ರೆ, ಅಥವಾ ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು, ಓದೋದ್ರಲ್ಲಿ ಸಮಸ್ಯೆ ಆಗಿರ್ಬೋದು, ಗಣಿತ ಅರ್ಥ ಆಗದೇ ಇರ್ಬೋದು, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾನು ಪ್ರತಿಯೊಂದು ಕಮೆಂಟನ್ನು ಓದ್ತೀನಿ, ಸಾಧ್ಯ ಆದಷ್ಟು ಎಲ್ಲ ಕಮೆಂಟ್ಗಳಿಗೂ ನಾನು ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ ತೊಗೊಳೋದಕ್ಕೆ ಈ ವಿಡಿಯೋ ಕೆಳಗಡೆ ಒಂದು ಬೆಲ್ ಐಕಾನ್ ಚಿತ್ರ ಇದೆ, ಗಂಟೆ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಅಂದರೆ 7ನೇ ದಿನದ ಪ್ರಶ್ನೆಯವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.